ಗಣೇಶ ಹಬ್ಬದ 11ನೇ ದಿನವಾದ ಮಂಗಳವಾರದಂದು ಕಾರವಾರದ ವಿವಿಧೆಡೆಯಲ್ಲಿ ಪ್ರತಿಷ್ಠಾಪಿಸಿದ ಸಾರ್ವಜನಿಕ ಗಣಪತಿಯನ್ನ ಅದ್ಧೂರಿ ಮೆರವಣಿಗೆಯೊಂದಿಗೆ ಕಡಲ ತೀರದಲ್ಲಿ ವಿಸರ್ಜಿಸಲಾಯಿತು. ಕಾರವಾರದ ನಂದನಗದ್ದ ನ್ಯೂ KHB ಕಾಲೋನಿ ಶಿರವಾಡ ಸುಭಾಷ್ವೃತ್ತ ಮಾರುತಿಗಲ್ಲಿ ಕಾಜುಭಾಗ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ನಲ್ಲಿ ಪ್ರತಿಷ್ಠಾಪಿಸಿದ ಸಾರ್ವಜನಿಕ ಗಣಪತಿ ಮೂರ್ತಿಗಳನ್ನು ಶ್ರದ್ಧಾಭಕ್ತಿಯೊಂದಿಗೆ ಮೆರವಣಿಗೆ ಮೂಲಕ ಇಲ್ಲಿನ ಟ್ಯಾಗೋರ್ ಕಡಲ ತೀರದಲ್ಲಿ ವಿಸರ್ಜಿಸಲಾಯಿತು. ಮಂಗಳವಾರ ಸಂಜೆಯಿಂದ ಪ್ರಾರಂಭವಾದ ಮೆರವಣಿಗೆ ನಗರದಲ್ಲಿ ಸಂಭ್ರಮದ ವಾತಾವರಣವನ್ನು ಸೃಷ್ಟಿಸಿತು. ಮೆರವಣಿಗೆ ದೃಶ್ಯವನ್ನು ಕಣ್ತುಂಬಿಕೊಳ್ಳಲು ಸ್ಥಳೀಯರಲ್ಲದೆ ವಿವಿಧ ಕಡೆಯಿಂದ ಸಾವಿರಾರು ಜನರು ಜಮಾಯಿಸಿದರು. ವರ್ಣರಂಜಿತ ಸೌಂಡ್ ಸಿಸ್ಟಮ್ ಹಾಡಿಗೆ ಯುವ ಪಡೆ ಹುಚ್ಚೆದ್ದು ಕುಣಿದರು. ವಿವಿಧ ಸ್ಥಳಗಳಿಂದ ಪ್ರಾರಂಭವಾದ ಗಣಪತಿ ಮೂರ್ತಿ ಮೆರವಣಿಗೆ ಕಾಜುಭಾಗ, ಹೆಂಜಾನಾಯ್ಕ ವೃತ್ತ, ಸವಿತಾ ವೃತ್ತ ಮೂಲಕ ಸಾಗಿ ಸುಭಾಷ್ ವೃತ್ತದಲ್ಲಿ ಸೇರಿದವು. ಸಾವಿರಾರು ಸಂಖ್ಯೆಯಲ್ಲಿ ಜನರು ಭಾಗಿಯಾಗಿದ್ದರಿಂದ ವಾಹನ ಸಂಚಾರದಲ್ಲಿ ಅಸ್ತವ್ಯಸ್ತವಾಯಿತು. ಅಹಿತಕರ ಘಟನೆಗಳು ಸಂಭವಿಸದಂತೆ ಮುಂಜಾಗ್ರತೆಯಾಗಿ ಹೆಚ್ಚಿನ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕಟ್ಟೆಚ್ಚರವಾಗಿ ವಹಿಸಲಾಗಿತ್ತು. ಸೂಕ್ಷ್ಮ ಸ್ಥಳಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸ್ ನಿಯೋಜಿಸಲಾಗಿತ್ತು. ಮೆರವಣಿಗೆ ಇರುವುದರಿಂದ ಅಂಗಡಿ ಮುಂಗಟ್ಟು ಹೋಟೆಲ್ಗಳನ್ನು ಮುಚ್ಚಲಾಗಿತ್ತು. ಅಂತಿಮವಾಗಿ ಸಾರ್ವಜನಿಕ ಗಣಪತಿ ಮೂರ್ತಿಗಳಿಗೆ ಪೂಜೆ ಸಲ್ಲಿಸಿ ಇಲ್ಲಿನ ಅಲಿಗದ್ದ ಹಾಗೂ ಟ್ಯಾಗೋರ್ ಕಡಲ ತೀರದಲ್ಲಿ ವಿಸರ್ಜಿಸಲಾಯಿತು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.